ಸಾವಿತ್ರಿ, ಏನ್ರಿ ಆ ಕಳ್ಳು ಮಂತ್ರವಾದಿ ಸುಳ್ಳು ಮಂತ್ರ ಹೇಳಿ ಈ ಹಳೆ ಬಳೆ ಕೊಟ್ಟ, ನೀನು ಮಂಕದಿಣ್ಣೆ, ಅವನು ಮಾತು ನಂಬ್ಕೊಂಡು 500,000 ತೆತ್ತು ಈ 2 ರೂಪಾಯಿ ಬಳೆ ಇಸ್ಕೊಂಡಿದ್ಯಲ್ಲ, ಅದೇ ದುಡ್ಡು ನನ್ನ ಕೈಯಲ್ಲಿ ಕೊಟ್ಟಿದ್ರೆ ನಾನು ನೀನು ಇಬ್ರು ತೂರ್ಕೊಳ್ಳೋ ಅಂತ ಬಳೆ ಮಾಡಿಸ್ಬೋದಾಗಿತ್ತು ಅಂದೆ. ಹಾಗೆ ತಮಾಷೆ ಮಾಡ್ಬೇಡಿ, ಇದಕ್ಕೆಲ್ಲ ನಮ್ಗೆ ಇರ್ಬೇಕು ಗೊತ್ತಾ? ದೇವ್ರನ್ನೇ ತಗೊಳ್ಳಿ, ದೇವ್ರು ಅಂತ ನಂಬಿದ್ರೆ ದೇವ್ರು, ಕಲ್ಲು ಅಂತ ಕೇಳಕ್ ಕಂಡ್ರೆ ಅಲ್ಲ. ಹಾಗಾದ್ರೆ ದೇವ್ರು ಇಲ್ಲ ಅಂತ ಸಾಕ್ಷಿ ನೋಡೋಣ. ಹಾಗಾದ್ರೆ ನಿನ್ನ ಬಳೆಯಲ್ಲಿ ಎಷ್ಟು ಶಕ್ತಿ ಇದೆ ಅಂತ ತೋರಿಸು ನೋಡೋಣ. ಸರಿ, ಈಗ ನಾನು ಏನು ತೋರಿಸ್ಬೇಕು? ನೀನೇನು ತೋರಿಸ್ಬೇಡ, ನಮ್ಮ ತಂದೆ ತಾತ ಮುತ್ತಾತನ ತೋರಿಸು. ಅಷ್ಟೇ ತಾನೇ, ಈ ಕರೆಸ್ತೀನಿ ನೋಡಿ. ನಾನು ನಿಮ್ಮಪ್ಪ ಲಕ್ಕಪ್ಪ, ನಾನು ನಿಮ್ಮ ತಾತ ಸೀನಪ್ಪ, ನಾನು ನಿಮ್ಮ ಮುತ್ತಾತ ದಾಮಪ್ಪ. ನಿಮ್ಮನ್ನೆಲ್ಲ ನೋಡಿದ್ರೆ ನಮ್ಮಮ್ಮ ನಮ್ಮಜ್ಜಿ ನಮ್ಮತ್ತಜ್ಜಿ ಯಾರ ಮೇಲೂ ಡೌಟ್ ಇಲ್ಲ. ಆದ್ರೂ ನೀವೆಲ್ಲ ಯಾರು? ಅಯ್ಯೋ, ನಿಮ್ಗಿನ್ನೂ ಮೋಕ್ಷ ಸಿಕ್ಕಿಲ್ವಾ? ಪಿಶಾಚಿಯಾಗಿ ಅಲಿತಿದ್ರಾ? ಲೇ ಮುತ್ತಪ್ಪ, ನಮಗೆ ಒಂದಿನ ಶ್ರಾದ್ದ ಮಾಡಿದ್ಯೇನೋ, ನಮ್ ಸಮಾಧಿಗೆ ಒಂದ್ ತೊಟ್ಟು ಹಾಲು ಹಾಕಿದ್ಯೇನೋ. ಹೋಳಿ ಮಗನೇ, ನೀನು ಮಾಡ್ತಿರೋ ಪಾಪಗಳಿಗೆ ನಮ್ಗಿನ್ನೂ ಮೋಕ್ಷಾನೇ ಸಿಗದೆ ಶಾಪ ಅನುಭವಿಸ್ಬೇಕಾಗಿದೆ. ಮಳೆ ಕೊಡಿ, ಇವರೆಲ್ಲ ಹೋಗೋಗ್ ಮಾಡಣ. ಮಗು, ಈ ಏನ್ರಿ ಅವರೆಲ್ಲ ನಿಮ್ ನಂಬೇಡ ಅಂತಾರೆ? ನಿನ್ನ ಅದ್ಯಾವ್ದೋ ಒಂದು ಹಳೆ ಬಳೆ ಹಿಡ್ಕೊಂಡು ಸತ್ತವರೆಲ್ಲ ಎದ್ದು ಬಂದು ಮತ್ ಪಿಶಾಚಿ ಆಗಿ ಬರೋಗ್ ಮಾಡ್ಬಿಟ್ಟಲ್ಲೇ. ಮತ್ತೆ ಅವರೆಲ್ಲ ಅಂತರ್ ಪಿಶಾಚಿ ಆಗೋದಿಕ್ಕೆ ನೀವಿನ ಕಾರಣ? ಕಳ್ಳನ ಮಕ್ಕಳು, ದೊಡ್ಡವರು ಬಂದ ಮೇಲೆ ಆಶೀರ್ವಾದ ಮಾಡ್ತಾರೆ ಅಂತ ತಿಳ್ಕೊಂಡಿದ್ರೆ ಉಗಿದ್ಬಿಟ್ಟ ಹೋಗೋದು. ನೀನೇನ ಹೇಳೆ, ಸತ್ತವ್ರಿಗೆ ಶ್ರಾದ್ದಾಗಿದ್ದ ಅಂತ ಹಣ ಖರ್ಚು ಮಾಡೋದು ಮುಟ್ಟಾಳ್ತನ. ಆದ್ರೆ ನಾನ್ ಸತ್ರ ನೀವ್ ನನ್ ಯಾವ ಕರ್ಮನು ಮಾಡಲ್ಲ. ನೀನೊಂದ್ಸಲ ಸತ್ತು ನೋಡು. ಸಾರಿ ಸಾರಿ ಕಣೆ, ಮದುವೆ ವಿಷಯ ಮಾತಾಡೋ ಟೈಮ್ನಲ್ಲಿ ಸಾವಿನ ವಿಷಯ ಯಾಕೆ ಕರ್ಮ? ಇದಕ್ಕೆಲ್ಲ ಕಾರಣ ನಿನ್ನ ಬಳೆ. ಈ ಬಳೆ ತರೋ ಬದಲು ಒಂದೆರಡು ಕೋಡ್ ಬಳೆ ತಂದಿದ್ರೆ ಇಬ್ರು ಒಟ್ಟಿಗೆ ತಿಂದು ನೆಮ್ಮದಿಯಾಗಿ ಸಾಯಬಹುದಾಗಿತ್ತಲ್ಲ ಅಂತ. ಸಾಯೋದ? ಯಾಕೆ ಸಾಯೋದು ಬೇಡವಾ?